ಐದು ದಿನಗಳವರೆಗೆ ವಿಜೃಂಭಣೆಯಿಂದ ಜರುಗಿದ ಶರಣ ಸಂಸ್ಕೃತಿ ಉತ್ಸವ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬಸವ ಕೇಂದ್ರ ಮಹಾಂತ ಮಠ ಮರೆಗುದ್ದಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಜರುಗಿದ ಶರಣ ಸಂಸ್ಕೃತಿ ಉತ್ಸವ ನೀಲವಿಜಯ ಮಹಾಂತಮ್ಮನವರ ನಿರಂಜನ ಪಟ್ಟಾಧಿಕಾರಿಗಳ ಉತ್ಸವದ ಪ್ರಥಮ ವಾರ್ಷಿಕೋತ್ಸವ ಹಾಗೂ ಅಭಿನಂದನಾ ಸಮಾರಂಭ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಗುರು ಮಹಾಂತ ಮಹಾಸ್ವಾಮಿಗಳು ಚಿತ್ತರಗಿ ಸಂಸ್ಥಾನ ಮಠ ಇಳ್ಕಲ್ ಇವರು ವಹಿಸಿದರು ಡಾಕ್ಟರ್ ಬಸವಲಿಂಗ ಮಹಾಸ್ವಾಮಿಗಳು ಶ್ರೀ ಪ್ರಭು ತೊಂಟದಾರ್ಯ ಮಹಾಸ್ವಾಮಿಗಳು ದಿಗಂಬರೇಶ್ವರ ಸಂಸ್ಥಾನ ಮಠ ಮರೆಗುದ್ದಿ ಶ್ರೀ ಗುರು ಮಹಾಂತ ಮಹಾಸ್ವಾಮಿಗಳು ಮಹಾಂತ ಮಠ ಮರೆಗುದ್ದಿ ಈ ಕಾರ್ಯಕ್ರಮದಲ್ಲಿ ಸಾಯಂಕಾಲ 7 ಗಂಟೆಗೆ ಶ್ರೀಮನಿ ಪ್ರಸ್ವ ಗುರು ಮಹಾಂತ ಮಹಾಸ್ವಾಮಿಗಳು ಹಾಗೂ ಸಕಲ ಶ್ರೀಗಳಿಂದ ಶ್ರೀ ಗುರು ಬಸವ ಮೂರ್ತಿಯ ಅನಾವರಣಗೊಳಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಚಿಕ್ಕ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರವಚನ ಮಂಗಲ ಅಭಿನಂದನೆ ಸಾಧಕರಿಗೆ ಸನ್ಮಾನ ಸಮಾರಂಭ ಜರುಗಿತು ಮರುದಿನ ಮುಂಜಾನೆ 9 ಗಂಟೆಗೆ ಸಕಲ ವಾದ್ಯಗಳೊಂದಿಗೆ ಬಸವ ಭಾವಚಿತ್ರ ಹಾಗೂ ವಚನ ಗ್ರಂಥ ಪಲ್ಲಕ್ಕಿ ಉತ್ಸವ 10 ಗಂಟೆಗೆ ಊರಿನ ಹಿರಿಯರಿಂದ ಪಾದ ಪೂಜೆ ಹಾಗೂ ಶ್ರೀಗಳಿಂದ ಆಶೀರ್ವಚನ ನಂತರ ಮಹಾಪ್ರಸಾದದೊಂದಿಗೆ ಮಹಾಮಂಗಲ ನಡೆಯಿತು ಮುತ್ತು ಮಹೇಶ್ ವಾಡಗಿ ಜೆಕೆ ನ್ಯೂಸ್ ಕನ್ನಡ ಜಮಖಂಡಿ ತತ್ವ ಆಧಾರದ ಬುನಾದಿಯ ಮೇಲೆ ನಿಂತಿದ ಒಂದು ಮಠ ಆ ಮಠಕ್ಕೆ ಬಸವ ಪರಂಪರೆಗೆ ಅನುಗುಣವಾಗಿ ಬಸವ ತತ್ವ ಆಧಾರದ ಮೇಲೆ ಜಾತಿ ಮತ ಪಂಥವೆನ್ನದೆ ಹೆಣ್ಣು ಗಂಡು ಅನ್ನುವಂಥ ಭೇದ ಭಾವನೆ ಇಲ್ಲದೆ ನಮ್ಮ ಡಾಕ್ಟರ್ ಇಳಕಲ್ಲಿನ ವಿಜಯ ಮಹಾಂತ ಶಿವಗಳ ಅಪ್ಪಣೆ ಮೇರೆಗೆ ಸಂಕಲ್ಪದಂತೆ ಮರೆಗುದ್ದಿಯ ಮಹಾಂತ ಮಠಕ್ಕೆ ಒಬ್ಬ ತಾಯಿ ಹೆಣ್ಣು ಮಗಳನ್ನು ಸ್ತ್ರೀಯನ್ನು ಪಟ್ಟಾಧಿಕಾರವನ್ನು ಕೊಟ್ಟು ಒಂದು ಗುರುವರ್ಗದ ಸ್ಥಾನದ ಮೇಲೆ ಅವರು ಕೂರಿಸಲಾಗಿದೆ ಆ ದೃಷ್ಟಿಯಿಂದ ನಮ್ಮಲ್ಲಿ ಆ ಜಾತಿ ಈ ಜಾತಿ ಅಂತಕ್ಕಂಥದ್ದು ಎನಿಸ್ತಕ್ಕಂಥದ್ದಲ್ಲ ಅದರ ಪ್ರವಾಗಿ ಶರಣ ಸಂಸ್ಕೃತಿ ಉತ್ಸವ ನಮ್ಮಲ್ಲಿ ಸುಮಾರು 30 ವರ್ಷಗಳಿಂದ ನಡೀತಾ ಬಂದಿದೆ ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೊಂದಿದ್ದೀವಿ ಮಹಾಂತ ಮಠ ಇದರಲ್ಲಿ ಒಂದು ಧಾರ್ಮಿಕ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಪರವಾಗಿರುವಂಥ ಕೆಲಸಗಳನ್ನು ಸುಮಾರು 30 ವರ್ಷಗಳನ್ನು ಮೇಲ್ಪಟ್ಟು ಈ ಕಾರ್ಯವನ್ನು ಮಾಡ್ತಾ ಬಂದಿದೆ ಅದರಂತೆ ಪ್ರತಿ ವರ್ಷದ ಈ ವರ್ಷ ಕೂಡ 15 ದಿವಸ ಪಟ್ಟಾಧಿಕಾರದಲ್ಲಿ ಪ್ರಥಮ ವರ್ಷದ ಅನುಗುಣವಾಗಿ 15 ಪ್ರವಚನವನ್ನು ಹೇಳಲಾಗಿದೆ ನಂತರ 3 ದಿವಸ ವಿಶೇಷ ಕಾರ್ಯಕ್ರಮ ಸಮಗ್ರ ಕೃಷಿ ವಿಚಾರ ಮತ್ತು ಭಾವೈಕ್ಯತಾ ಸಮಾವೇಶ ನಂತರದಲ್ಲಿ ಪುರಾಣ ಪ್ರವಚನ ಮಂಗಲ ಮತ್ತು ಶರಣ ಸಂಸ್ಕೃತಿ ಉತ್ಸವ 4 ದಿವಸಗಳ ಪರ್ಯಂತರ ಅದು ವಿಶೇಷ ಕಾರ್ಯಕ್ರಮವನ್ನು ಭಕ್ತರು ಹಮ್ಮಿಕೊಂಡಿದ್ದಾರೆ ಸದ್ಭಕ್ತರೆಲ್ಲರೂ ಕೂಡಿ ಇದಕ್ಕೆ ಸಹಕಾರ ಕೊಟ್ಟು ನಿಂತು ಸೇವಾ ಮನೋಭಾವದಿಂದ ಭಕ್ತಿಯಿಂದ ಮಾಡ್ತಾ ಬಂದಿದ್ದಾರೆ